हाय फ्रेंड्स, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವಾಗ ಸಾಯಂಕಾಲ ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಅಮ್ಮಗೂಗೆ ಸ್ಕೇಟಿಂಗ್ ಹಾಕ್ಕೊಂಡು ಕರ್ಕೊಂಡು ಬಂದಿದ್ವಿ. ಫಸ್ಟಲ್ಲಿ ಕಾಯಿಪಲ್ಲೆ ಗಾಡಿ ಬಂತು. ಇನ್ನು ನಾ ಕಾಯಿಪಲ್ಲೆ ತರಕ್ಕೆ ಹೋಗು, ನೀ ಕಾಯಿಪಲ್ಲೆ ತರಕ್ಕೆ ಹೋಗು, ನಾ ಸ್ಕೇಟಿಂಗ್ ಆಡಿಸ್ತೀನಿ ಅಂತೇಳಿ ಹೋಗಿ ಅಲ್ಲಿ ಕಾಣಿಸ್ಬೋದು. ಇನ್ನು ನಾನು ಕಾಯಿಪಲ್ಲೆ ಅದು ತೊಗೊಂಡು ಬಂದೆ. ಅಮ್ಮಗೊಂದು ಸ್ಕೇಟಿಂಗ್ ವಿಡಿಯೋಸ್ನ ತೋರಿಸ್ತೀನಿ. ನಾವು ಆರ್ಮಿ ಏರಿಯಾದಲ್ಲಿ ಇರೋದ್ರಿಂದ ಯಾವ ರೀತಿಯಾದಂಥ ಕಾಯಿಪಲ್ಲೆ ಗಾಡಿ ಅದು ಇರುತ್ತೆ ಅಂತ ನೀವು ನೋಡ್ಬೋದು. ಬನ್ನಿ ತೋರಿಸ್ತೀನಿ. ಅಲ್ಲಿ ಕಾಯಿಪಲ್ಲೆದು ತೊಗೊಂಡು ಬನ್ನಿ ನಾನು ಗಾಡಿ ಅಂತಕ್ಕೀಗ. ಇನ್ನು ಸ್ಕೇಟಿಂಗ್ ಆಡ್ಸತ್ತಾರ ಅಮ್ಮಗ. 3, 2, 1. ಎರಡು ಪಾರ್ ಮಾಡ್ತೇನೆ ಅಡಾಗ ಮಾಡಿ. ಇನ್ನು ಇನ್ನು ಹತ್ತತ್ತೆ ಬ್ಯಾಕ್ ನಿಚ್ಚೆ ಬ್ಯಾಕ್. ಹಾಂ, ಏ ಇರ್ನಾನೆ ಏ ಹೊನಚ್ಚೆ ಏ ಆರಾಮ್ ಸೆ ಏ ಹೊನಚ್ಚೆ ಅಮ್ಮಗ. ರುಕೊ ದೂರ ಪಾರ್ ಹೋನ, ರುಕೊ ಉಟ್ನಾನೆ ಉಟ್ನಾನೆ. ವಾವ್, ವೆರಿ ಗುಡ್. ಏ ಹೊನಚ್ಚೆ ಅಮ್ಮಗ, ಐಸಾ ಕರೋಗಾನೆ ದೇಖೋ ಕಿತ್ನಾ ಸುಂದರ ಆಯಾ ಬೋಲಾ ವೈಸೆ. ಹಾಂ, ಫುಲ್ ಫುಲ್ ಅವ್ರ ಫುಲ್ ಲಗೇಗ ಅವ್ರ ಫುಲ್. ವಾವ್, ವೆರಿ ಗುಡ್. ಜನದ ಜನ ಲೇಕಿನ್ ವಾವ್ ಸುಂದರ ಆಗಲಿ. ಸ್ಪೀಡ್ ಮೇಲೆ ಸ್ಪೀಡ್ ಇಲ್ಲ ಟಿಕೆಟ್ ಮೇಲೆ ಕುಟ್ ನೀವು ಕೊಲು ಅವ್ರು ನಾನು ಪೋಯ್ ಫೈದೇನಿ. ಹ್ಞೂ, ವೆರಿ ಗುಡ್. ಬತ್ತಾ ರೋ ನಾ ವೆರಿ ಗುಡ್. ರುಕೋ 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 ಅಮ್ಮ. ರುಕೋ 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 ಗಿರ್ನಾನಿ ಅವ್ರು ಗಿರ್ಗೆ ಕ್ಯೂ ಕೊಡಕ್ಕೆ ಹಾಕಿ ಕೊಡು. ಇವಾಗ ನಾವು ಅವರ ಸ್ಕೇಟಿಂಗ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ಬಂದ್ವಿ. ಮತ್ತೆ ಇವಾಗ ಲೈನರ್ ಸ್ಕೇಟಿಂಗ್ ಆಡಕ್ಕೆ ಹೋಗ್ತಿದ್ದ ನೀವು. ಡೈಲಿ ಒಂದು ಸ್ವಲ್ಪ ಹೈಪರ್ ಸ್ಕೇಟಿಂಗ್ ಆದಮೇಲೆ ಲೈನರ್ ಸ್ಕೇಟಿಂಗ್ದು ಪ್ರಾಕ್ಟೀಸ್ ಮಾಡಿಸ್ತೀವಿ ನಾವು. ಇವಾಗ ಲೈನರ್ ಸ್ಕೇಟಿಂಗ್ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬರ್ತಾನೆ. ಶಿಕಾಗೋಣ
ಡೈಲಿ ಈ ತರ ಹಾಕ್ತಾನೆ ಇರ್ಬೇಕು ನನಗೆ ಸ್ಕೇಟಿಂಗ್ ಮತ್ತು ನಾವು ಇವಾಗ ಅವಂಗೆ ಆಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ರಾತ್ರಿ ಊಟಕ್ಕೆ ನಾನು ಪಾಲಕ್ ರೋಟಿ ಮಾಡ್ತಾಯಿದ್ದೀನಿ. ಇದು ಪಾಲಕ್ನ ಸೋಸ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ತೊಳ್ಕೊಂಡು ಮಿಕ್ಸಿ ಮಾಡಿಕೊಂಡು ಮತ್ತು ಗೋಧಿ ಹಿಟ್ಟಿಗೆ ಇದನ್ನು ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋತೀನಿ. ಈ ರೀತಿ ರೋಟಿ ಮಾಡ್ಕೊಂಡು ತಿನ್ನೋದ್ರಿಂದ ಪಾಲಕ್ ರೋಟಿ ತುಂಬ ಹೆಲ್ದಿ ರೋಟಿ. ಮತ್ತು ಚಪಾತಿ ಮಾಡುತ್ತೀವಲ್ಲ ಅದೇ ರೀತಿ ಇದು ಒಂದು ಸ್ವಲ್ಪ ಚೇಂಜಸ್ ಅನ್ನುತ್ತೆ. ಮಾಡೋರಿಗೂ ಕೂಡ ತಿನ್ನೋರಿಗೂ ಕೂಡ ಟೇಸ್ಟ್ ಚೇಂಜ್ ಅನಿಸುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮತ್ತು ತಪ್ಪಲ ಹಾಕಿರೋದ್ರಿಂದ ಆರೋಗ್ಯ ಕೂಡ ಒಳ್ಳೆಯದು. ಈ ರೀತಿ ಚೆನ್ನಾಗಿ ನಾದ್ಕೊಂಡು ಇಟ್ಕೋಬೇಕು. ನಾನು ಈಗ ನಾದ್ ಇಟ್ಕೊಂಡಿದ್ದೀನಿ ಮತ್ತು ರೋಟಿ ಕೂಡ ಮಾಡಿಟ್ಕೊಂಡೆ ಪೂರ ಒಮ್ಮೆ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ. ಈ ಥರ ಚೆನ್ನಾಗಿ ಉಬ್ಬಿ ಬರ್ತಾವು. ನಿಮಗೂ ಇದೇನರ ಇಷ್ಟ ಆದರೆ ಮಾಡ್ಕೊಂಡು ತಿನ್ನಿರಿ. ಬೇಕಂದ್ರೆ ಟೇಸ್ಟ್ ಚಲೋ ಮತ್ತು ಆರೋಗ್ಯಕ್ಕೂ ಹೆಲ್ದಿ. ನಾನು ಇದು ಮಾಡೋ ಅಷ್ಟರಲ್ಲಿ ಮತ್ತೆ ಆ ಸೈಡು ಬದನೇಕಾಯಿ ಪಲ್ಯ ಕೂಡ ಮಾಡಿಬಿಟ್ಟಿದ್ದೀನಿ. ನೈಟ್ ಆಗಿತ್ತು, ತುಂಬ ಹೊತ್ತಾಗಿತ್ತಲ್ಲ, ಬೇಗ ಬೇಗ ಅಡುಗೆ ಮಾಡಬೇಕಿತ್ತು, ಹಾಗಾಗಿ ಎಲ್ಲ ಕ್ಲಿಪ್ನ ತೋರ್ಸೋಕ್ಕಾಗಿಲ್ಲ. ಬದನೇಕಾಯಿ ಪಲ್ಯ ಕೂಡ ಮಾಡಿದ್ದೀನಿ ಇವಾಗ. ನಮಕ ವ್ಯಾಪಾರ ಊಟ ಕೂಡ ಮಾಡಿದ್ವಿ. ನಮಕ ಬರೀ ಊಟ ಈ ರೀತಿ ನಾವು ಕೂತಿರ್ತೀವಿ. ಅಮ್ಮ ಸ್ಟೋರಿ ಹೇಳ್ತಿರ್ತಾರೆ ಇಷ್ಟ. ನಾನು ಲಾಗ್ ಮಾಡ್ತೀನಿ.